हाय फ्रेंड्स, वेलकम टू चंद्रवतीस किचन। इवत नानु सिंपल आगी स्पाइसी एंड टेस्टी आलू करी ना माड तोरिस्ता इदिनी। इदना पूरी चपाती रोटी मत्तु अन्नद जोतेगे साइड डिश आगी तुम्बा सुलभवागी माड्कोंडु तिन्नबहुदु। स्टव मेले पात्रे इट्टु अदक्के 3 टेबल स्पून एण्णेन हाकि काद नंतर अर्ध टी स्पून सासिवे, अर्ध टी स्पून जीरिगे, उद्दुद हेच्चिद 2 हसिमेणसिनकायि, स्वल्प करिबेवु हाकि 30 सेकेंड फ्रई माड्कोबेकु। ಫ್ರೈ ಆದಮೇಲೆ ಉದ್ದುದ ಹೆಚ್ಚಿದ 2 ಮೀಡಿಯಂ ಸೈಜ್ ಈರುಳ್ಳಿನ ಹಾಕೊಳ್ತಾ ಇದೀನಿ। ಇದನ್ನ ಸ್ವಲ್ಪ ಕಲರ್ ಚೇಂಜ್ ಆಗುವವರೆಗೂ, ಅಂದ್ರೆ 2 ನಿಮಿಷ ಮೀಡಿಯಂ ಫ್ಲೇಮ್ ನಲ್ಲಿ ಫ್ರೈ ಮಾಡ್ಕೋಬೇಕು। ನಂತರ 1 ಟೀಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಅದರ ಹಸಿವಾಸನೆ ಹೋಗುವವರೆಗೂ ಫ್ರೈ ಮಾಡ್ಕೋಬೇಕು। ಈಗ ಅದಕ್ಕೆ ಸಣ್ಣದಾಗಿ ಹೆಚ್ಚಿದ 2 ಮೀಡಿಯಂ ಸೈಜ್ ಟೊಮೆಟೋನ ಮಿಕ್ಸ್ ಮಾಡ್ಕೊಳ್ತಾ ಇದೀನಿ। ಟೊಮೆಟೊ ಮೆತ್ತಗಾಗಬೇಕು, ಅದಕ್ಕೆ ನಾನು ಮುಚ್ಚಳ ಮುಚ್ಚತಾ ಇದೀನಿ। ಮುಚ್ಚಳ ಮುಚ್ಚೋದ್ರಿಂದ ಬೇಗ ಟೊಮೆಟೊ ಮೆತ್ತಗಾಗುತ್ತೆ। ಈಗ 1 ಟೀಸ್ಪೂನ್ ಖಾರದ ಪುಡಿ, 1/2 ಟೀಸ್ಪೂನ್ ಧನಿಯಾ ಪುಡಿ, 1/2 ಟೀಸ್ಪೂನ್ ಅರಿಶಿನ ಪುಡಿ, 1/2 ಟೀಸ್ಪೂನ್ ಆಮ್ಚೂರ್ ಪೌಡರ್, 1/2 ಟೀಸ್ಪೂನ್ ಗರಂ ಮಸಾಲಾ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದೀನಿ। ನೀವು ಬೇಕಾದ್ರೆ ಆಮ್ಚೂರ್ ಪೌಡರ್ ಬದಲಿಗೆ 1 ಟೊಮೆಟೋನ ಜಾಸ್ತಿ ಹಾಕೋಬಹುದು ಅಥವಾ ನಿಂಬೆ ಹುಳಿನ ಹಾಕೋಬಹುದು। ನಾನು 1/2 ಕೆಜಿ ಆಲೂಗೆಡ್ಡೆನ ಕುಕ್ಕರ್ ನಲ್ಲಿ 4 ವಿಶಲ್ ಹೊಡಿಸಿ ಬೇಯಿಸಿಕೊಂಡಿದ್ದೆ। ಅದರ ಸಿಪ್ಪೆ ತೆಗೆದು ಆಲೂಗೆಡ್ಡೆನ ಸಣ್ಣದಾಗಿ ಈ ತರ ಹೆಚ್ಚಿಟ್ಕೊಂಡು ಮಸಾಲೆ ಒಳಗೆ ಹಾಕೊಂಡಿದ್ದೀನಿ। ಮಸಾಲೆ ಜೊತೆ ಆಲೂಗೆಡ್ಡೆನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು। ಅದಕ್ಕೆ 1/2 ಲೀಟರ್ ನೀರನ್ನ ಹಾಕಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ 5 ನಿಮಿಷ ಮೀಡಿಯಂ ಫ್ಲೇಮ್ ನಲ್ಲಿ ಬೇಯಿಸಿಕೊಳ್ತಾ ಇದೀನಿ। ಈಗ 5 ನಿಮಿಷ ಆಗಿದೆ। ಕೊನೆಯದಾಗಿ ಸಣ್ಣದಾಗಿ ಹೆಚ್ಚಿದ 1/2 ಕಪ್ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದೀನಿ। ಈಗ ಸ್ಪೈಸಿ ಅಂಡ್ ಟೇಸ್ಟಿ ಆಲೂ ಕರಿ ರೆಡಿ ಆಗಿದೆ। ಈ ರೆಸಿಪಿ ನಿಮಗೆ ಇಷ್ಟ ಆದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ। ನನ್ನ ವಿಡಿಯೋ ನಿಮಗೆ ಬೇಗ ತಲುಪಲು ಬೆಲ್ ಐಕಾನ್ ನ ಪ್ರೆಸ್ ಮಾಡಿ, ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಲೈಕ್ ಶೇರ್ ಕಮೆಂಟ್ ಮಾಡಿ।